ಏಪ್ರಿಲ್ 9ನೇ ತಾರೀಕು ಅಂದ್ರೆ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಡೀಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಬಂಡೀಪುರದಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದೇ ಒಂದು ಹುಲಿ ಕೂಡ ಕಾಣಿಸಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ 22 ಕಿಲೋಮೀಟರ್ ದೂರದ ಸಫಾರಿಯ ವೇಳೆ ಹುಲಿ ಕಾಣಿಸದೇ ಇರುವಂತದ್ದು ಜೆಡಿಎಸ್ ಮತ್ತೆ ಬಿಜೆಪಿಗೆ ಪ್ರಮುಖ ಅಸ್ತ್ರವಾಯಿತು. ಸಿದ್ದರಾಮಯ್ಯನವರಂತೂ ಎಲ್ಲಿ ಪ್ರಧಾನಿ ಮೋದಿ ಅವರು ತನ್ನನ್ನು ಹಿಡಿದು ಮಾರಿ ಬಿಡುತ್ತಾರೆ ಎನ್ನುವಂತ ಭಯದಲ್ಲಿ ಹುಲಿ ಪ್ರಧಾನಿಯವರ ಸಫಾರಿಯ ವೇಳೆ ಕಾಣಿಸಲಿಲ್ಲ ಅಂತ ಹೇಳಿ ಒಂದು ಟ್ವೀಟ್ ಅನ್ನು ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ 22 ಕಿಲೋಮೀಟರ್ ಸಫಾರಿಯ ವೇಳೆ ಹುಲಿ ಕಾಣಿಸದೇ ಇರುವುದು ಯಾಕೆ? ಜೊತೆಗೆ ಇದಕ್ಕೆ ಮೋದಿ ಅವರು ಸಫಾರಿ ತೆರಳುವ ವೇಳೆ ಅವರು ಕೂತಿದ್ದಂತಹ ಜೀಪಿನ ಚಾಲಕನನ್ನ ಹೊಣೆಗಾರನನ್ನಾಗಿ ಮಾಡಬೇಕಾ? ಏಪ್ರಿಲ್ 9ನೇ ತಾರೀಕು ಬೆಳಗ್ಗೆ 7:15 9:30 ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಡೀಪುರದಲ್ಲಿ ಸಫಾರಿಯನ್ನು ಕೈಗೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂತಿದ್ದಂತಹ ವಾಹನವನ್ನು ಜೀಪನ್ನು ಓಡಿಸ್ತಾ ಇದ್ದಂಥದ್ದು ಮಧುಸೂದನ್. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಫಾರಿಯ ವೇಳೆ ಹುಲಿ ಕಾಣಿಸಲಿಲ್ಲ ಅಂತೇಳಿ ಗೊತ್ತಾಯಿತು, ಅದಾದ ಬಳಿಕ ಅರಣ್ಯ ಇಲಾಖೆಯ ಮೇಲೆ ಕೆಲವು ಬಿಜೆಪಿಯ ನಾಯಕರು ಮತ್ತು ಅರಣ್ಯ ಇಲಾಖೆಯ ಕೆಲವು ಪ್ರಮುಖ ಅಧಿಕಾರಿಗಳು ಒತ್ತಡವನ್ನು ಹಾಕಿದಾರಂತೆ ಡ್ರೈವರ್ ಮಧುಸೂದನ್ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ 22 ಕಿಲೋಮೀಟರ್ ದೂರದಲ್ಲಿ ಹುಲಿ ಕಾಣಿಸಲಿಲ್ಲ ಅಂತ ಹೇಳಿದ್ರೆ ಬೇರೆ ರೂಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆದುಕೊಂಡು ಹೋಗಬೇಕಾಗಿತ್ತು ಎನ್ನುವಂಥದ್ದು ಬಿಜೆಪಿ ನಾಯಕರ ವಾದ. ಹೀಗಾಗಿ ಒತ್ತಡವನ್ನು ಹೇರಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಆದರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ 5 ದಿನ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆಯನ್ನು ನೋಡಿಕೊಳ್ಳುವಂತಹ ಸ್ಪೆಷಲ್ ಪ್ರೊಟೆಕ್ಷನ್ ಗಾರ್ಡ್ SPG ಏನಿದೆ ಅದು ಈ 22 ಕಿಲೋಮೀಟರ್ ದೂರದಲ್ಲಿ ಸತತ 5 ದಿನ ಸಫಾರಿಯನ್ನು ಕೈಗೊಂಡಿತ್ತು. ಸೆಕ್ಯೂರಿಟಿ ಚೆಕ್ನ ಭಾಗವಾಗಿ ಸತತ 5 ದಿನ. ಈ ಸತತ 5 ದಿನವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಚೆಕ್ಗಾಗಿ ಬಂದಿದ್ದಂತಹ SPG ಟೀಮು ಜೊತೆಗೆ ಸ್ಥಳೀಯ ಪೊಲೀಸರು ಆಂಟಿನಕ್ಷನ್ ಸ್ಕ್ವಾಡ್ನ ಅಧಿಕಾರಿಗಳಿಗೆ ಹುಲಿ ಕಾಣಿಸಿಕೊಂಡಿತ್ತು ಸತತ 5 ದಿನವೂ. ಜೊತೆಗೆ ಈ ಭದ್ರತಾ ಪರಿಶೀಲನೆಯ ವೇಳೆ ಸಫಾರಿಯನ್ನು ಕೈಗೊಂಡಿದ್ದಂತಹ ಅಷ್ಟೂ ಜನ ಅಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ಆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ರು. ಅಂದರೆ ಇವರಿಗೆ ಹುಲಿ ಕಾಣಿಸಿಕೊಂಡಿತ್ತು. ಬಿಜೆಪಿಯವರ ವಾದ ಏನು, ಡ್ರೈವರು ರೂಟನ್ನು ಬದಲಾವಣೆ ಮಾಡಬೇಕಿತ್ತು ಅಂಥೇಳಿ. ಆದರೆ ಅರಣ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಮಾಹಿತಿಯ ಪ್ರಕಾರ SPG ಯಾವ ರೂಟ್ನಲ್ಲಿ ಹೋಗಬೇಕು ಅಂಥೇಳಿ ಫೈನಲ್ ಮಾಡಿರುತ್ತೋ ಅದೇ ರೂಟ್ನಲ್ಲಿ ಹೋಗಬೇಕು, ಬೇರೆ ರೂಟ್ನಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಲಿ ಕಾಣಿಸಲಿಲ್ಲ. 22 ಕಿಲೋಮೀಟರ್ ದೂರದ ಸಫಾರಿಯಲ್ಲಿ ಹುಲಿ ಕಾಣಿಸಲಿಲ್ಲ. ಆದರೆ ಬಿಜೆಪಿಯವರು ಅದರ ತಪ್ಪನ್ನು ಪ್ರಧಾನಿ ಮೋದಿ ಅವರು ಕೂತಿದ್ದಂತಹ ವಾಹನದ ಚಾಲಕನ ಮೇಲೆ ಹಾಕಿದ್ದಾರೆ, ಮಧುಸೂದನ್ ಅಂತೇಳಿ. ಬಟ್ ಅರಣ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಸ್ಪಷ್ಟಪಡಿಸಿರೋದೇನು ಅಂತ ಹೇಳಿದ್ರೆ, ಡ್ರೈವರ್ ಇದ್ದು ತಪ್ಪೇನಿಲ್ಲ, ಬದಲಿಗೆ SPG ಗಾರ್ಡ್ ಯಾವ ರೂಟ್ನಲ್ಲಿ ಹೋಗಬೇಕು ಅಂತೇಳಿ ಫೈನಲ್ ಮಾಡಲಾಯಿತು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ಅದೇ ರೂಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆದುಕೊಂಡು ಹೋಗಲಾಗಿದೆ ಅಂತೇಳಿ. ಬಿಗ್ ಪೊಲಿಟಿಕಲ್ ಇಶ್ಯೂ, ಹುಲಿ ಕಾಣಿಸದೇ ಇರುವಂಥದ್ದೇ ದೊಡ್ಡ ಪೊಲಿಟಿಕಲ್ ಇಶ್ಯೂ ಆಯಿತು. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಲಿ ಕಾಣಿಸಿದ್ರೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಿರಲಿಲ್ಲ. ಹುಲಿ ಕಾಣಿಸದೇ ಇದ್ದಿದ್ದು ದೊಡ್ಡ ಪೊಲಿಟಿಕಲ್ ಇಶ್ಯೂ ಆಗಿದೆ. ಬಟ್ ಬ್ಲೇಮ್ ಗೇಮು, ಬಿಜೆಪಿ ನಾಯಕರು ಡ್ರೈವರನ್ನು ಬ್ಲೇಮ್ ಮಾಡಿದ್ದಾರೆ.